ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದಲ್ಲಿ ಕಲಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಪಕ್ವತೆಯನ್ನು ಚರ್ಚೆ ಮಾಡ್ತಾವಿದ್ದೀವಿ. ಅದಾದ ನಂತರದಲ್ಲಿ ಅದರ ಮುಂದಿನ ಭಾಗವಾಗಿ ಅಭಿಪ್ರೇರಣೆ ಮೋಟಿವೇಶನ್ ಅನ್ನು ನಾವು ಅಧ್ಯಯನವನ್ನ ಮಾಡ್ತಾ ಹೋಗೋಣ. ತೃಣಮಪಿ ನನ ಚಲತಿ ತೇನ ವಿನ, ಕುವೆಂಪುರವರ ಈ ಕವನವನ್ನು ನಾವು ನೋಡ್ತಾ ಹೋದ್ರೆ ಒಂದು ಸಾಮಾನ್ಯ ಹುಲ್ಲು ಕಟ್ಟಿ ಸಹಿತ ಅಲುಗಾಡೋದಕ್ಕೆ ಗಾಳಿ ನಿಂತಹ ನಾವು ಹಿಂದೆ ಕೇಳ್ತಾ ಹೋಗ್ತೀವಿ. ಗಾಳಿ ಅನ್ನುವ ಒಂದು ಪ್ರೇರಣೆ ಅಥವಾ ಮೋಟಿವೇಶನ್ ಬೇಕಾಗ್ತದೆ. ಹಾಗಾಗಿ ಅಭಿಪ್ರೇರಣೆಯ ಪರಿಕಲ್ಪನೆ ಕಂಡುಕೊಳ್ಳಕ್ಕೆ ಸಾಧ್ಯ ಆದ್ರೆ ಒಬ್ಬ ವಿದ್ಯಾರ್ಥಿಯನ್ನ ನಿರಂತರ ಅಧ್ಯಯನ ಕಡೆಗೆ ಕರ್ಕೊಂಡು ಹೋಗಬೇಕು ಅಂದ್ಕೊಂಡಾಗ ಆ ವಿದ್ಯಾರ್ಥಿಯನ್ನ ಪ್ರಚೋದನೆಯನ್ನ ಅಥವಾ ಸ್ಫೂರ್ತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಹೋಗಬೇಕು. ಅಂದ್ರೆ ಆ ವಿದ್ಯಾರ್ಥಿ ಉತ್ತಮವಾಗಿ ಕಲಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಫಲಪ್ರದ ಫಲಿತಾಂಶವನ್ನು ಕೊಡಲಿಕ್ಕೆ ಅವನಿಂದ ಸಾಧ್ಯ ಆಗ್ತದೆ. ಹಾಗಾಗಿ ಒಬ್ಬ ವಿದ್ಯಾರ್ಥಿಗೆ ಸ್ಫೂರ್ತಿಯನ್ನ ಪ್ರಚೋದನೆಯನ್ನ ಪ್ರೇರಣೆಯನ್ನ ಕೊಡ್ತಾ ಹೋಗಿದ್ದಾರೆ ಆ ವಿದ್ಯಾರ್ಥಿಯಿಂದ ಅಥವಾ ಆ ಮಗುವಿನಿಂದ ನಾವು ಸಕಾರಾತ್ಮಕ ವರ್ತನೆಯನ್ನ ಧನಾತ್ಮಕ ಚಿಂತನೆಯನ್ನ ಜೊತೆಗೆ ಉತ್ತಮವಾದಂತಹ ಪ್ರತಿಫಲವನ್ನು ನಾವು ನಿರೀಕ್ಷೆ ಮಾಡಬಹುದು ಅನ್ನೋದನ್ನ ಸ್ಪಷ್ಟವಾಗಿ ಚರ್ಚೆ ಸಹಿತ ಮಾಡ್ತಾ ಹೋಗ್ತೀವಿ. ವಿಶೇಷವಾಗಿ ಇದರ ಅರ್ಥವನ್ನು ನಾವು ಹೊರತಾ ಹೋಗ್ತೇನೆ. ಕನ್ನಡದ ಅಭಿಪ್ರೇರಣೆ ಎಂಬ ಪದಕ್ಕೆ ನಾವು ಸಮಾನವಾಗಿ ಇಂಗ್ಲಿಷಲ್ಲಿ ಮೋಟಿವೇಶನ್ ಎಂಬಂತಹ ಪದವನ್ನು ನಾವು ಬಳಕೆ ಮಾಡ್ತಾ ಹೋಗ್ತೀವಿ. ಕನ್ನಡದ ಈ ಅಭಿಪ್ರೇರಣೆ ಪದ ಏನಿದೆ ಅಥವಾ ಪ್ರೇರಣೆ ಎಂಬಂತಹ ಪದ ಏನಿದೆ ಇದಕ್ಕೆ ಸಮಾನವಾಗಿ ಇಂಗ್ಲಿಷಲ್ಲಿ ನಾವು ಮೋಟಿವೇಶನ್ ಪದವನ್ನು ಸಹಿತ ನಾವು ಬಳಕೆ ಮಾಡ್ಕೋತೀವಿ. ಈ ಮೋಟಿವೇಶನ್ ಇರತಕ್ಕಂತಹ ಇಂಗ್ಲಿಷ್ ಭಾಷೆ ಪದ ಏನಿದೆ ಅವು ಬಂದು ಲ್ಯಾಟಿನ್ ಭಾಷೆಯಿಂದ ಲ್ಯಾಟಿನ್ ವರ್ಡ್ ಇಂದ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಲ್ಯಾಟಿನ್ ವರ್ಡಿನ ಮೂವಾಸನ ಪದದಿಂದ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಲ್ಯಾಟಿನ್ ಭಾಷೆಯ ಮೂವಾಸನ ಪದದಿಂದ ಬರಲಿಕ್ಕೆ ಸಾಧ್ಯ ಆಗುತ್ತದೆ. ಹಾಗಾದ್ರೆ ಇದರ ಅರ್ಥವನ್ನು ನಾವು ನೋಡ್ತಾ ಹೋದ್ರೆ ಮೂವಾಸನದ ಅರ್ಥ ಟು ಮೂವ್ ಅಂತ ಅರ್ಥ. ಟು ಮೂವ್ ಅಂತೆ ಟು ಮೂವ್ ಅಂತಂದ್ರೆ ಚಲಿಸುವಂತೆ ಚಲಿಸು. ಟು ಮೂವ್ ಅಂತಂದ್ರೆ ಚಲಿಸು ಅಥವಾ ಚೈತನ್ಯಗೊಳಿಸು ಅಥವಾ ಚಲಿಸುವಂತೆ ಮಾಡತಕ್ಕಂತಹ ಶಕ್ತಿ ಏನಿದೆ ಅದನ್ನು ವಿಶೇಷವಾಗಿ ನಾವು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಅದೇ ಅಭಿಪ್ರೇರಣೆ ಅಥವಾ ನಾವು ಮೋಟಿವೇಶನ್ ಅನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಅಥವಾ ನಿರ್ದಿಷ್ಟ ಪರಿಸರದಲ್ಲಿ ನಿರ್ದಿಷ್ಟವಾದಂತಹ
ಗುರಿ ಸಾಧಿಸಲಿಕ್ಕಾಗಿ ನಿರ್ದಿಷ್ಟ ಸನ್ನಿವೇಶದಲ್ಲಿ ನಿರ್ದಿಷ್ಟ ಗುರಿ ಸಾಧಿಸಲಿಕ್ಕಾಗಿ ವ್ಯಕ್ತಿಯನ್ನ ಚಾಲನೆಗೊಳಿಸತಕ್ಕಂತಹ ಅಥವಾ ಆ ಸಾಧನೆಯನ್ನ ಅನುಸರಿಸತಕ್ಕಂತಹ ಆಂತರಿಕ ಸ್ಥಿತಿ ಏನಿದೆ ಅದನ್ನು ವಿಶೇಷವಾಗಿ ಪ್ರೇರಣೆ ಅಥವಾ ಪ್ರಚೋದನೆ ಅಂತ ಕಂಡುಕೊಳ್ಳಕ್ಕೆ ಅಥವಾ ಅಭಿಪ್ರೇರಣೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಿರ್ದಿಷ್ಟ ಗುರಿಯೊಂದರ ಕಡೆಗೆ ಆ ಗುರಿಯ ಸಾಧನೆಯತ್ತ ಮುನ್ನುಗ್ಗಲಿಕ್ಕೆ ಅವನಿಗೆ ಚಾಲನೆ ಕೊಟ್ಟಂತಹ ಆ ವ್ಯಕ್ತಿಯನ್ನ ಆ ವಿದ್ಯಾರ್ಥಿಯನ್ನ ಆ ಮಗುವನ್ನ ಚೈತನ್ಯಗೊಳಿಸತಕ್ಕಂತಹ ಈ ಪ್ರಕ್ರಿಯೆ ಏನಿದೆ ಅದನ್ನ ವಿಶೇಷವಾಗಿ ಪ್ರಚೋದನೆ ಅಥವಾ ಅಭಿಪ್ರೇರಣೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ತೃಣಮಪಿ ನನ್ನ ಚಲತಿಥಿಯನ್ನು ಹಾಗೆ ಒಂದು ಸಣ್ಣ ಹುಲ್ಲಿನ ಕಟ್ಟಿ ಸಹಿತ ಅಲಗಾಡೋದಕ್ಕೆ ಗಾಳಿ ಇಟ್ಟಂತಹ ಒಂದು ಶಕ್ತಿ ಬೇಕಾಗ್ತದೆ. ಹಾಗೆ ವಿದ್ಯಾರ್ಥಿಗಳನ್ನು ನಿರ್ದಿಷ್ಟ ಗುರಿ ಕಡೆಗೆ ಎಚ್ಚರಿಸಿಕೊಂಡಾಗ ನಿಗದಿಪಡಿಸಿದ ಸಾಧನೆಯನ್ನ ಮಾಡಿಕೊಂಡಾಗ ಅವನಿಗೆ ಒಂದು ಪ್ರಚೋದಕ ಶಕ್ತಿ ಬೇಕಾಗಲಿಕ್ಕೆ ಸಾಧ್ಯ ಆಗಿದೆ. ಅದು ವ್ಯಕ್ತಿಯಲ್ಲಿ ತನ್ನ ತಾನೆ ಉದ್ಭವಕ್ಕೆ ಸಾಧ್ಯ ಆಗಿರಬೇಕು. ಅದನ್ನ ವಿಶೇಷವಾಗಿ ಪ್ರಚೋದನೆ ಅಥವಾ ಪ್ರೇರಣೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಇನ್ನು ನಾವು ವ್ಯಾಖ್ಯಾನ ನೋಡ್ತಾ ಹೋದಂತೆ ಮನೋಜ್ಞಾನಿ ಯಾಕೋ ಮತ್ತು ಸಿಂಪ್ಸನ್ ಪ್ರಕಾರ ಒಂದು ಗುರಿಯ ಕಡೆಗೆ ವರ್ತನೆಯನ್ನು ನಿರ್ದೇಶಿಸುವ ಹಾಗೂ ನಿಯಂತ್ರಿಸುವ ಸ್ಥಿತಿಯೇ ಪ್ರೇರಣೆ. ಒಂದು ಗುರಿಯ ಕಡೆಗೆ ಅಂದ್ರೆ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ನಿಗದಿಪಡಿಸಿದ ಗುರಿಯನ್ನು ಸಾಧಿಸುವುದಕ್ಕಾಗಿ ಗುರಿಯ ಕಡೆಗೆ ವರ್ತನೆಯನ್ನು ಅಂದ್ರೆ ವ್ಯಕ್ತಿಯ ಚಟುವಟಿಕೆಯನ್ನು ಅಥವಾ ವರ್ತನೆಯನ್ನು ನಿರ್ದೇಶಿಸತಕ್ಕಂಥ ಪ್ರಕ್ರಿಯೆ ಅಂದ್ರೆ ಅವನಿಗೆ ಡೈರೆಕ್ಷನ್ಸ್ ಅನ್ನು ಕೊಡಬೇಕು, ನೀ ಹೀಗೆ ಹೋಗ್ಬೇಕು ಹೀಗೆ ಓದಬೇಕು ಅಂತಕ್ಕಂತಹ ನಿರ್ದೇಶನವನ್ನ ಜೊತೆಗೆ ನಿಯಂತ್ರಿಸತಕ್ಕಂತಹ ಚಟುವಟಿಕೆಯನ್ನ ಕಂಟ್ರೋಲ್ ಮಾಡತಕ್ಕಂತಹ ಕೆಪಾಸಿಟಿ ಏನಿದೆ, ನಿಯಂತ್ರಿಸುವ ಸಾಮರ್ಥ್ಯ ಅವನು ಆ ಕಡೆ ಈ ಕಡೆ ಅಡಗಲ್ಲಾದ್ರೆ ಆ ಗುರಿಯ ಕಡೆಗೆ ವಿಳಂಬವಾಗದ ರೀತಿಯಲ್ಲಿ ನಿಯಂತ್ರಿಸತಕ್ಕಂತಹ ಸ್ಥಿತಿ ಏನಿದೆ ಅದನ್ನ ವಿಶೇಷವಾಗಿ ಆ ಕಡೆ ಇಟ್ಟು ಯಾಕೋ ಮತ್ತು ಸಿಂಪ್ಸನ್ ಪ್ರಕಾರ ಮೋಟಿವೇಶನ್ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತಾ ಹೋಗುತ್ತದೆ. ಹಾಗಾಗಿ ಒಂದು ಗುರಿಯ ಕಡೆಗೆ ವರ್ತನೆಯನ್ನು ನಿರ್ದೇಶಿಸುವ ಹಾಗೂ ನಿಯಂತ್ರಿಸತಕ್ಕಂತಹ ಸ್ಥಿತಿ ಏನಿದೆ ಅದನ್ನ ನಾವು ಹೇಳ್ಕೊಳ್ತೀವಿ ಪ್ರೇರಣೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಇನ್ನ ಶಿಕ್ಷಣ ಶಾಸ್ತ್ರದ ಪಾರಿಭಾಷಿಕ ನಿಘಟಿನ ಕರ್ತವಾಗಿರ್ತಕ್ಕಂತಹ ಡಾಕ್ಟರ್ ಎನ್ಎಸ್ ವೀರಪ್ಪನವರ ಪ್ರಕಾರ ಮೋಟಿವೇಶನ್ ಅಂದ್ರೆ ಅಥವಾ ಅಭಿಪ್ರೇರಣೆ ತೆಗೆದುಕೊಳ್ಳಕ್ಕೆ ಸಾಧ್ಯ ಆದರೆ ವ್ಯಕ್ತಿಯ ಕ್ರಿಯಾತ್ಮಕ ಆಸಕ್ತಿಯನ್ನು ಪ್ರಚೋದಿಸಿ ಅದನ್ನು ಉಳಿಸಿ ನಿಯಂತ್ರಿಸಿ ನಿರ್ದೇಶಿಸುವ ಕಾರ್ಯವೇ ಪ್ರೇರಣೆ. ವ್ಯಕ್ತಿಯ ಕ್ರಿಯಾತ್ಮಕ ಆಸಕ್ತಿಯನ್ನ ಯಾವೊಂದು ಚಟುವಟಿಕೆಯಲ್ಲಿ ತೊಡತಕ್ಕಂತಹ ಆಸಕ್ತಿಯನ್ನ ಪ್ರಚೋದಿಸುವ ಪ್ರಕ್ರಿಯೆ ಅಥವಾ ಉದ್ಭವಿಸುವ ಪ್ರಕ್ರಿಯೆ ಜೊತೆಗೆ ಅದನ್ನ ಉಳಿಸಿ ಅದನ್ನು ಹಾಳಾಗದ ರೀತಿಯಲ್ಲಿ ಉಳಿಸಿ ಅದನ್ನ ನಿಯಂತ್ರಿಸಿ ಒಂದು ಉಳಿಸ್ಕೋತಕ್ಕಂತಹ ಸ್ಥಿತಿ ಅದನ್ನ ನಿಯಂತ್ರಿಸತಕ್ಕಂತಹ ಸ್ಥಿತಿ ಮತ್ತು ಅದನ್ನ ನಿರ್ದೇಶಿಸತಕ್ಕಂತಹ ಅದಕ್ಕೆ ನಿರ್ದೇಶವಾದಂತಹ ಡೈರೆಕ್ಷನ್ಸ್ ಅನ್ನ ಅಥವಾ ರೂಟ್ ಅನ್ನು ಹಾಕೋತೀವಿ ಮಾರ್ಗವನ್ನು ತೋರಿಸತಕ್ಕಂತಹ ಆ ಕಾರ್ಯ ಏನಿದೆ ಅದನ್ನ ನಾವು ವಿಶೇಷವಾಗಿ ಆಧಾರಿಟ್ಟು ಎನ್ಎಸ್ ವೀರಪ್ಪನವರ ಪ್ರಕಾರ ಪ್ರಚೋದನೆ ಅಥವಾ ಮೋಟಿವೇಶನ್ ಅಥವಾ ಅಭಿಪ್ರೇರಣೆ ಕಂಡುಕೊಳ್ಳಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗ್ತದೆ. ಹಾಗಿದ್ದಾದ್ರೆ ನಾವು ವಿಶೇಷವಾಗಿ ಚರ್ಚೆ ಸಹಿತ ಮಾಡ್ತಾ ಹೋಗ್ತೇವೆ ಇದರ ಪ್ರಕಾರಗಳು ಯಾವುವು. ನಾವು ನೋಡ್ತಾ ಹೋಗ್ತೇವೆ ಇದರಲ್ಲಿ ಎರಡು ಪ್ರಕಾರ ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಒಂದು ಆಂತರಿಕ ಅಭಿಪ್ರೇರಣೆ ಮತ್ತೊಂದು ಬಾಹ್ಯ ಅಭಿಪ್ರೇರಣೆ. ಇಲ್ಲಿ ಎರಡು ಪ್ರಕಾರ ಬರ್ತವೆ, ಒಂದು ಆಂತರಿಕ ಅಭಿಪ್ರೇರಣೆ ಮತ್ತೊಂದು ಬಾಹ್ಯ ಅಭಿಪ್ರೇರಣೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಹಾಗಿದ್ದಾದ್ರೆ ಆಂತರಿಕ ಅಭಿಪ್ರೇರಣೆ ತಂದ್ರೆ ಏನು
ಆಂತರಿಕ ಪ್ರೇರಣೆ ಅಥವಾ ಪ್ರಚೋದನೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಈ ವಿಧಾನದಲ್ಲಿ ಪ್ರಚೋದನೆ ಅಥವಾ ಪ್ರೇರಣೆ ಏನಿದೆ ವ್ಯಕ್ತಿಯ ಆಂತರದಲ್ಲಿ ಅಂದ್ರೆ ಒಳಗಿನಿಂದ ಹೊರಬರಲಿಕ್ಕೆ ಸಾಧ್ಯ ಆಗ್ತದೆ. ವಿದ್ಯಾರ್ಥಿ ತನ್ನ ಆತ್ಮಸಂತೋಷಕ್ಕಾಗಿ ಒಂದು ಚಟುವಟಿಕೆಯಲ್ಲಿ ತೊಡಗುದನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಆ ಚಟುವಟಿಕೆಯಲ್ಲಿ ತೊಡಗುವ ಮೂಲಕವಾಗಿ ಆ ವ್ಯಕ್ತಿ ಮಾಡುವುದೇ ಸಂತೋಷವನ್ನ ತೃಪ್ತಿಯನ್ನ ಅಥವಾ ಅನುಭವನ್ನ ಪಡ್ಕೊತಕ್ಕಂತ ಕೆಲಸವನ್ನು ಸಹಿತ ಮಾಡ್ಕೊಂಡಿದ್ದಾನೆ. ಅಂದ್ರೆ ಬೇರೆಯವರನ್ನ ನೋಡಲಾರ್ದನೆ ಸ್ವತಃ ಸೆಲ್ಫ್ ಆಕ್ಟಿವ್ ಆಗಿ ಸ್ವಯಂ ಪ್ರೇರಣೆಯಿಂದ ಜೊತೆಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ಆತ್ಮವಿಶ್ವಾಸದಿಂದ ತನ್ನ ಚಿತ್ತಾನೇ ಒಂದು ಚಟುವಟಿಕೆಯಲ್ಲಿ ತೊಡಗುವುದರ ಮೂಲಕವಾಗಿ ಆ ಚಟುವಟಿಕೆಯಲ್ಲಿ ಅಥವಾ ಆ ಗುರಿಯನ್ನ ಸಾಧಿಸತಕ್ಕಂತಹ ವಿಧಾನ ಏನಿದೆ ಅದನ್ನ ನಾವು ಹೇಳ್ತಾ ಹೋಗ್ತೇವೆ. ಆಂತರಿಕ ಅಭಿಪ್ರೇರಣೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋದದೆ. ಹಾಗಾಗಿ ಆಂತರಿಕವಾದಂತಹ ಕ್ರಿಯೆಗಳನ್ನು ನಡೆಸಿಕೊಂಡು ಹೋಗಬಲ್ಲ ಮನೋನಿರ್ಧಾರಕ್ಕೆ ಯಶಸ್ವಿಯಾಗಿ ಆಂತರಿಕ ಪ್ರೇರಣೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಆಂತರಿಕ ಪ್ರಚೋದನ ಅಥವಾ ಪ್ರೇರಣೆ ಏನಿದೆ ಜೀವಿಯ ಸೋಲು ಅವನ ಅಸಹಾಯಕತೆ ಭಯ ಸಂತೋಷ ಹಸಿವು ಲೈಂಗಿಕತೆ ಮಾತೃತ್ವ ಕುತೂಹಲ ಹೋರಾಟ ಇನ್ನೂ ಮುಂತಾದವುಗಳಲ್ಲಿ ನಾವು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಒಬ್ಬ ಜೀವಿ ಒಂದು ಗುರಿಯ ಕಡೆಗೆ ಚಲಿಸಬೇಕಾದಾಗ ವಿಫಲತೆಯನ್ನ ತಾತಾ ಹೋಗ್ತಾನೆ ಅಥವಾ ಒಬ್ಬ ವಿದ್ಯಾರ್ಥಿ ವಾರ್ಷಿಕ ಪರೀಕ್ಷೆಯಲ್ಲಿ ಫೇಲೋರ್ ಆಗ್ತಾನೆ ಅವನಿಗೆ ಅವಮಾನ ಆಗುತ್ತೆ ಮುಜುಗರ ಆಗುತ್ತೆ ಸೋಲಾಗುತ್ತೆ. ಅವಾಗ ವ್ಯಕ್ತಿ ತನ್ನಷ್ಟಾನೇ ಮೋಟಿವೇಶನ್ ತಾತಾನೆ ಈ ಸಾರಿ ಹಾಗಾಗ ಪರೀಕ್ಷೆ ಬರಲಿಕ್ಕೆ ಬೇಕು ಪಾಸ್ ಆಗಲಿಕ್ಕೆ ಬೇಕು. ಇಲ್ಲಿ ಬಾಹ್ಯ ಪ್ರಚೋದನೆಗಿಂತ ಮುಖ್ಯವಾಗಿ ಆಂತರಿಕ ಪ್ರಚೋದನೆಗೆ ಒಳಗಾಗಿ ನಾವು ವಿಶೇಷವಾಗಿ ಕಾಣಬಹುದು. ಅಂದ್ರೆ ಸೆಲ್ಫ್ ಮೋಟಿವಾಗಿ ಸ್ವತಃ ತಾನೇ ತನಗಾದಂತಹ ಮುಜುಗರದಿಂದ ಅಥವಾ ಅವಮಾನದಿಂದ ತನಗಾದಂತಹ ಸೋಲಿನಿಂದ ಹೊರಗೆ ಬರುವುದಕ್ಕಾಗಿ ಯಾರ ಪ್ರೇರಣೆಗೂ ಒಳಗಾಗಲಾರ್ದನೆ ಯಾರ ಮಾತುಗಳಿಗೂ ಸಹ ಕಿವಿ ಕೊಡಲಾರ್ದನೆ ತನ್ನಷ್ಟು ತಾನೇ ಸೆಲ್ಫ್ ಮೋಟಿವಾಗಿ ಸೆಲ್ಫ್ ಆಕ್ಟಿವ್ ಆಗಿ ಕ್ರಿಯಾತ್ಮಕವಾಗಿ ಕಾರ್ಯವನ್ನ ಮಾಡುವ ಮೂಲಕ ನಿರಂತರವಾಗಿ ಅಧ್ಯಯನವನ್ನ ಮಾಡುವ ಮೂಲಕವಾಗಿ ತನ್ನ ಗುರಿಯನ್ನ ಸಾಧಿಸಲಿಕ್ಕೆ ವಿದ್ಯಾರ್ಥಿ ಯಶಸ್ವಿಯಾಗುವುದನ್ನು ನಾವು ಕಾಣಬಹುದು. ಹಾಗಾಗಿ ಈ ಜೀವಿಯಾಗಿದ್ದು ಒಳಗಿನ ಆಂತರಿಕ ಪ್ರಚೋದನೆಗೆ ಒಳಪಟ್ಟು ಕ್ರಿಯಾಶೀಲ ಚಟುವಟಿಕೆಯಲ್ಲಿ ತೊಡಗುವ ಮೂಲಕವಾಗಿ ನಿರ್ದಿಷ್ಟವಾದಂತಹ ನಿಗದಿಪಡಿಸಿದ ಗುರಿಯನ್ನ ಸಾಧಿಸತಕ್ಕಂತಹ ವಿಧಾನ ಏನಿದೆ ಅದನ್ನ ನಾವು ಹೇಳ್ತಾ ಹೋಗ್ತೀವಿ. ಆಂತರಿಕ ಅಭಿಪ್ರೇರಣೆ ಅಂತ ಅನ್ಕೊಳಕ್ಕೆ ಸಾಧ್ಯ ಆಗ್ತದೆ. ಇನ್ನ ಬಾಹ್ಯ ಅಭಿಪ್ರೇರಣೆ ಅಂತ ಅನ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಬಾಹ್ಯ ಅಭಿಪ್ರೇರಣೆ ಅಂತ ಅನ್ಕೊಳಕ್ಕೆ ಸಾಧ್ಯ ಆದ್ರೆ ವಿಶೇಷವಾಗಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಜೀವಿಗಳು ತೋರುವ ಹೊರಗಿನ ಪ್ರಚೋದನೆಗಳಿಗೆ ಬಾಹ್ಯ ಪ್ರಚೋದನೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ವಿಷಯಗಳನ್ನ ಸುಲಭವಾಗಿ ಕಲಿಯುವಂತೆ ಕೃತಕ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿ ಬಾಹ್ಯವಾಗಿ ಉತ್ತೇಜನ ನೀಡತಕ್ಕಂತಹ ಪ್ರಕ್ರಿಯೆ ಏನಿದೆ ಅಥವಾ ಕ್ರಿಯಾವಿಧಾನ ಏನಿದೆ ಅದನ್ನು ವಿಶೇಷವಾಗಿ ಬಾಹ್ಯ ಪ್ರೇರಣೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗೆ ನಾವು ಒಬ್ಬ ವಿದ್ಯಾರ್ಥಿಗೆ ಬಹುಮಾನವನ್ನ ನಾವು ಕೊಡ್ತೇವಿ ಅಂದ್ರೆ ಒಬ್ಬ ವಿದ್ಯಾರ್ಥಿಗೆ ಯಾವುದು ವಿಶೇಷವಾಗಿ ನಾವು ಬಹುಮಾನವನ್ನ ನಾವು ಕೊಡ್ತೇವಿ ಅಥವಾ ಯಾವ್ದೊಂದು ನಾವು ಒಂದು ಹುದ್ದೆಯನ್ನು ಕೊಡ್ತಾ ಹೋಗ್ತೀವಿ ಅಥವಾ ಒಂದು ಸರ್ಕಾರಿ ನೌಕರಿಯನ್ನ ನಾವು ಕೊಡ್ತಾ ಹೋಗ್ತೀವಿ ಅಂದ್ರೆ ಆ ವಿದ್ಯಾರ್ಥಿ ಅವನಿಗೆ ಬಹುಮಾನ ಕೊಡೋದ್ರಿಂದ ಸಾಮಾಜಿಕ ಮನ್ನಣೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಆ ವಿದ್ಯಾರ್ಥಿಗೆ.
ಸಮಾಜದಲ್ಲಿ ಪ್ರತಿಷ್ಠೆ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಆ ಬಹುಮಾನಗಳಿಂದ ಆ ಪ್ರಶಸ್ತಿಗಳಿಂದ ಒಂದು ನಿರ್ದಿಷ್ಟ ಹುದ್ದೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಒಂದು ನೌಕರಿ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ, ಒಂದು ಜಾಬ್ ಸಿಗಲಿಕ್ಕೆ ಅಥವಾ ಒಂದು ವೃತ್ತಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಬಾಹ್ಯ ಪ್ರಚೋದನೆಗೊಳಪಟ್ಟು ನಿರ್ದಿಷ್ಟ ಚಟುವಟಿಕೆಯಲ್ಲಿ ತೊಡಗುವುದರ ಮೂಲಕವಾಗಿ ಆ ಚಟುವಟಿಕೆಯಲ್ಲಿ ಆ ಗುರಿಯಲ್ಲಿ ಗೆಲುವನ್ನು ಸಾಧಿಸತಕ್ಕಂತಹ ವಿಧಾನ ಏನಿದೆ ಅಥವಾ ಪ್ರಕ್ರಿಯೆ ಏನಿದೆ ಅದನ್ನು ನಾವು ವಿಶೇಷವಾಗಿ ನಮ್ದೇ ಇರತಕ್ಕಂತಹ ಬಾಹ್ಯ ಪ್ರಚೋದನೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ವಿಧಾನದಲ್ಲಿ ಜೀವಿಗೆ ದೇಹದ ಹೊರಗಡೆಯಿಂದ ಪ್ರಚೋದನೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ತಾನು ತೊಡಗಿರತಕ್ಕಂತಹ ಚಟುವಟಿಕೆಗಳು ಕ್ರಿಯಾತ್ಮಕವಾಗಿದ್ದಲ್ಲಿ ಅಥವಾ ತನಗೆ ಲಾಭದಾಯಕವಾಗಿದ್ದಲ್ಲಿ ಮಾತ್ರ ವ್ಯಕ್ತಿ ಆ ಚಟುವಟಿಕೆಯಲ್ಲಿ ತೊಡಗುವುದನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ವ್ಯಕ್ತಿಗೆ ತನಗೆ ದೊರೆತಕ್ಕಂತಹ ಪುರಸ್ಕಾರ ಇರಬಹುದು ಅಥವಾ ವೃತ್ತಿ ಇರಬಹುದು ಅಥವಾ ಹೊಗಳಿಕೆ ಇರಬಹುದು ಅಥವಾ ಬಹುಮಾನ ಇರಬಹುದು, ಹಾಗಾಗಿ ವಿಶೇಷವಾಗಿ ಕಂಡುಕೊಳ್ಳಕ್ಕೆ ಸಾಧ್ಯ. ಆದರೆ ಒಂದು ಕಾರ್ಖಾನೆ ಇದೆ, ಆ ಕಾರ್ಖಾನೆ ತನ್ನ ಕಾರ್ಮಿಕರಿಗೆ ದೀಪಾವಳಿಗೆ ಬೋನಸ್ ಅನ್ನು ಕೊಡ್ತಾ ಹೋಗುತ್ತೆ. ಸರ್ಕಾರಿ ನೌಕರನಿಗೆ ವಾರ್ಷಿಕವಾಗಿ ಒಂದು ವೇತನ ಬಡ್ತೇನೆ ಮುಂಬರ್ತೇನೆ ಕೊಡಲಿಕ್ಕೆ ಪ್ರಯತ್ನ ಸಹಿತ ಮಾಡ್ತಾ ಹೋಗುತ್ತೆ ಸರ್ಕಾರ. ಹಾಗಾಗಿ ಮತ್ತೊಂದನ್ನು ಕಂಡುಕೊಳ್ಳಕ್ಕೆ ಸಾಧ್ಯ. ಆದ್ರೆ ಎಷ್ಟೋ ಕಾರ್ಖಾನೆಗಳು ತಮ್ಮ ಕಾರ್ಮಿಕರಿಗೆ ಬೋನಸ್ ಅಲ್ಲದೆ ಇನ್ಸೆಂಟಿವ್ಗಳನ್ನು ಕೊಡಲಿಕ್ಕೆ ಪ್ರಯತ್ನ ಸಹಿತ ಮಾಡ್ತಾ ಹೋಗ್ತವೆ. ಅಂದ್ರೆ ಆ ಕಾರ್ಖಾನೆ ಮಾಲೀಕ ತನಗೆ ಆದಂತಹ ತನಗೆ ಬಂದಂತಹ ಲಾಭದಲ್ಲಿ ಸ್ವಲ್ಪ ಪ್ರಮಾಣವನ್ನ ಕಾರ್ಮಿಕರ ಕಲ್ಯಾಣಕ್ಕಾಗಿ ಲಾಭವನ್ನ ಬಳಕೆ ಮಾಡಲು ಕಂಡುಕೊಳ್ಳಕ್ಕೆ ಇನ್ಸೆಂಟಿವ್ ಅನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ಪ್ರೋತ್ಸಾಹವನ್ನು ಕೊಡುವ ಮೂಲಕವಾಗಿ ತನ್ನ ಕಾರ್ಯಕ್ರಮದಲ್ಲಿ ಇನ್ನೂ ಸಹಿತ ಕಾರ್ಯದಕ್ಷತೆಯನ್ನು ಹೆಚ್ಚಿಸತಕ್ಕಂತಹ ಕೆಲಸವನ್ನ ಇನ್ನೂ ಕ್ರಿಯಾತ್ಮಕವಾಗಿ ತನ್ನ ವೃತ್ತಿಯಲ್ಲಿ ತೊಡಗಿಸಿಕೊಳ್ತಕ್ಕಂತಹ ಕೆಲಸವನ್ನ ಆ ಕಾರ್ಮಿಕ ಆ ಮಾಲೀಕ ಬಯಸ್ತಾನೆ. ಹಾಗಾಗಿ ಈ ಇನ್ಸೆಂಟಿವ್ ಏನಲ್ವೇ ಈ ಪ್ರೋತ್ಸಾಹಗಳಾಗಿರ್ಬೋದು ಅಥವಾ ಬೋನಸ್ ಆಗಿರ್ಬೋದು, ಒಂದು ಹುದ್ದೆ ಆಗಿರ್ಬೋದು, ಒಂದು ಬಟ್ಟೆ ಆಗಿರ್ಬೋದು, ಒಂದು ವೃತ್ತಿ ಆಗಿರ್ಬೋದು, ಎಲ್ಲವುಗಳ ಮೂಲಕವಾಗಿ ವಿದ್ಯಾರ್ಥಿ ವ್ಯಕ್ತಿಯ ಮಾಡೋದನ್ನೇ ಬಾಹ್ಯ ಪ್ರಚೋದನೆಗೆ ಒಳಗಾದಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ಬಾಹ್ಯ ಪ್ರಚೋದನೆಗೆ ಒಳಗಾಗುವ ಮೂಲಕವಾಗಿ ಕ್ರಿಯಾತ್ಮಕವಾಗಿ ಕಾರ್ಯಸುವ ಮೂಲಕವಾಗಿ ನಿರ್ದಿಷ್ಟ ಗುರಿಯನ್ನು ಸಾಧಿಸತಕ್ಕಂಥ ಕೆಲಸವನ್ನ ಮಾಡ್ಕೋದ್ರೆ ಅದನ್ನ ವಿಶೇಷವಾಗಿ ನಾವು ಬಾಹ್ಯ ಪ್ರಚೋದನೆ ಕಂಡುಕೊಳ್ಳಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗ್ತದೆ. ಇನ್ನು ನಾವು ಚರ್ಚೆ ಮಾಡುವಂತೆ ಅಭಿಪ್ರೇರಣೆಯ ಕಾರ್ಯಗಳೇನೇನು ನಾವು ಹೇಳ್ತಾ ಹೋಗ್ತೀವಿ. ವಿಶೇಷವಾಗಿ ವರ್ತನೆಯನ್ನ ಪೋಷಿಸಿ ಶಕ್ತಿ ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಒಬ್ಬ ವ್ಯಕ್ತಿಯ ವರ್ತನೆಯನ್ನ ಅವನ ಚಟುವಟಿಕೆಯನ್ನ ಮತ್ತೆ ಪೋಷಿಸತಕ್ಕಂಥ ಕೆಲಸವನ್ನ ಅಥವಾ ಹೆಚ್ಚು ಮಾಡತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಪ್ರಚೋದನೆ ಏನಿದೆ ಒಬ್ಬ ವ್ಯಕ್ತಿಯ ವರ್ತನೆಯನ್ನ ಅಥವಾ ಅವನ ಚಟುವಟಿಕೆಯನ್ನ ಪೋಷಿಸುವುದಲ್ಲದೆ ಅದೇ ಚಟುವಟಿಕೆಯಲ್ಲಿ ಅದೇ ವರ್ತನೆಯಲ್ಲಿ ಆ ವ್ಯಕ್ತಿಯನ್ನ ತೊಡಗಿಸುವ ಮೂಲಕವಾಗಿ ಅವನನ್ನ ಇನ್ನೂ ಸಹಿತ ಬಲಯುತಗೊಳಿಸತಕ್ಕಂಥ ಕೆಲಸವನ್ನ ಅಥವಾ ಶಕ್ತಿಯುತಗೊಳಿಸತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಇದ ವರ್ತನೆಯನ್ನು ನಿರ್ದೇಶಿಸುತ್ತದೆ ಮತ್ತು ನಿಯಂತ್ರಿಸುತ್ತದೆ. ಈ ರೀತಿಯ ಪ್ರಚೋದನೆ ಏನಿದೆ ವ್ಯಕ್ತಿಯ ವರ್ತನೆಗಳಿಗೆ ಡೈರೆಕ್ಷನ್ಸ್ ಅನ್ನು ಕೊಡ್ತಾ ಹೋಗ್ತದೆ. ಈ ಹೀಗೆ ನೀ ಕೆಲಸ ಮಾಡಬೇಕು, ಜೊತೆಗೆ ಅದನ್ನ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ, ನಿಯಂತ್ರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಜೊತೆಗೆ ಕಲಿಕೆಯಲ್ಲಿ ಆಸಕ್ತಿಯನ್ನ ಮೂಡಿಸುವುದು ಅಭಿಜ್ಞಾತಾಗಿರ್ತಕ್ಕಂಥವರಿಗೆ ಶಾಲಾ ಚಟುವಟಿಕೆಯಲ್ಲಿ ಟೆಸ್ಟ್ ಇಟ್ಟಿರ್ತಾರೆ ಅಥವಾ ಯಾವುದಾದ್ರು ಕಿರು ಪರೀಕ್ಷೆ ಮಾಡ್ತಾ ಹೋಗ್ತಾರೆ, ಅವರಿಗೆ ಬಹುಮಾನ ಬರುತ್ತೆ, ಫಸ್ಟ್ ಪ್ರೈಸ್ ಬರುತ್ತೆ, ಎಲ್ಲ ಬೇರೆ ಕಡೆ ಶಿಕ್ಷಕ ಅವರನ್ನು ಕರೆದು ಅವರಿಗೆ ಒಂದು ಬಹುಮಾನವನ್ನು ಕೊಡ್ತಾ ಹೋಗ್ತಾನೆ.
ಹೆಚ್ಚಾಗತ್ತೆ ಎಲ್ಲರೂ ಸಹಿತ ಅವನನ್ನ ಅನುಸರಿಸತಕ್ಕಂತ ಕೆಲಸನ ಮಾಡ್ತಾ ಹೋಗ್ತಾರೆ ಹಾಗಾಗಿ ಅವನಲ್ಲಿ ಇನ್ನೂ ಸಹಿತ ಅದೇ ರೀತಿ ವರ್ತನೆಯನ್ನು ನಾವು ಮೂಡಿಸೋದಕ್ಕಾಗಿ ಅಥವಾ ನಿರೀಕ್ಷೆ ಮಾಡೋದಕ್ಕಾಗಿ ಈ ಪ್ರಚೋದನೆ ಏನಿದೆ ಅದಕ್ಕೆ ಹೆಚ್ಚಿನ ಮಹತ್ತರ ಪಾತ್ರವನ್ನು ವಹಿಸೋದನ್ನ ನಾವು ವಿಶೇಷವಾಗಿ ಕಾಣಬಹುದು ಕಲಿಕಾ ಪ್ರಕ್ರಿಯೆಯನ್ನು ತೀಕ್ಷ್ಣಗೊಳಿಸತಕ್ಕಂತ ಕೆಲಸವನ್ನ ಅಥವಾ ಚುರುಕುಗೊಳಿಸತಕ್ಕಂತ ಕೆಲಸವನ್ನ ಮಾಡ್ತಾ ಹೋಗುತ್ತದೆ ಈ ಪ್ರಚೋದನಾ ಕ್ರಿಯೆ ಏನಿದೆ ಅಥವಾ ಅಭಿಪ್ರೇರಣೆ ಏನಿದೆ ಈ ರೀತಿಯ ಬಹುಮಾನಗಳನ್ನ ಕೊಡದ ಮೂಲಕವಾಗಿ ಪಾರದರ್ಶಕಗಳನ್ನ ವಿತರಣೆ ಮಾಡುವ ಮೂಲಕವಾಗಿ ಫೈಲ್ಗಳನ್ನ ಕೊಡುವುದರ ಮೂಲಕವಾಗಿ ಒಂದು ಮಗುವಿನಲ್ಲಿ ಒಬ್ಬ ವಿದ್ಯಾರ್ಥಿಯಲ್ಲಿ ಕಲಿಕೆಯಲ್ಲಿ ಆ ಕಲಿಕಾ ಪ್ರಕ್ರಿಯೆಯನ್ನು ಸಹಿತ ಅದನ್ನ ತೀಕ್ಷ್ಣಗೊಳಿಸತಕ್ಕಂಥ ಕೆಲಸವನ್ನು ಅಥವಾ ಚುರುಕುಗೊಳಿಸತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧನ ಅಂತ ಹೋಗುತ್ತದೆ ಇನ್ನ ಪ್ರೇರಣೆಯನ್ನು ಉಂಟುಮಾಡತಕ್ಕಂತ ಕಾರ್ಯತಂತ್ರಗಳು ಅಂದ್ರೆ ಅದರ ಪ್ರಮುಖವಾಗಿ ಬಹುಮಾನ ಮತ್ತು ಶಿಕ್ಷೆ ನಾವು ಒಬ್ಬ ವಿದ್ಯಾರ್ಥಿಗೆ ಬಹುಮಾನ ಕೊಡುವ ಮೂಲಕ ಪ್ರಚೋದನೆಗೊಳಿಸಬಹುದು ಮತ್ತು ಶಿಕ್ಷೆ ಕೊಡುವ ಮೂಲಕ ಸಹಿತ ಅವರನ್ನ ನಾವು ಮೋಟಿವೇಷನ್ ಮಾಡಬಹುದು ಬಹುಮಾನ ತಂದ್ರೇನು ವಿದ್ಯಾರ್ಥಿಗೆ ನಗದು ರೂಪದ ಹಣ ವಸ್ತು ರೂಪದ ಹಣವನ್ನ ನಾವೇನೋ ವಸ್ತು ರೂಪದಲ್ಲಿ ಸಹಿತ ಕೊಡ್ಲಿಕ್ಕೆ ಸಾಧ್ಯ ಆಗಬಹುದು ಅಥವಾ ಪುಸ್ತಕಗಳು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುವುದು ಇನ್ನು ಶಿಕ್ಷೆ ಅಂತಂದ್ರೇನು ಆ ವಿದ್ಯಾರ್ಥಿಗೆ ತನ್ನ ತಪ್ಪಿನ ಅರಿವಾಗುವ ಹಾಗೆ ತಿಳಿಸಿ ಹೇಳುವ ಮೂಲಕ ಇದೇ ರೀತಿ ಮುಂದೆ ತಪ್ಪು ಮಾಡಲಿಕ್ಕೆ ಹೋಗಬೇಡ ಅನ್ನೋದನ್ನ ತಿಳಿಸಿ ಹೇಳಿದ್ರೆ ಒಂದು ಶಿಕ್ಷೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಬಹುಮಾನದ ಶಿಕ್ಷೆ ಅಂದ್ರೆ ಶಿಕ್ಷೆ ಅಂತಂದ್ರೆ ಚಡಿಯಟ ಮಾತ್ರ ಅಲ್ಲ ಆ ವಿದ್ಯಾರ್ಥಿಗೆ ಅವನ ತಪ್ಪಿನ ಅರಿವಾಗುವ ಹಾಗೆ ಮಂಡತ್ತನ್ನು ಮಾಡಿಕೊಡುವ ಮೂಲಕ ಮುಂದಿದೆ ತಪ್ಪನ್ನ ಪುನರಪಿ ಆಗದ ರೀತಿಯಲ್ಲಿ ಪುನರಾವರ್ತನೆ ಆಗದ ರೀತಿಯಲ್ಲಿ ವಿದ್ಯಾರ್ಥಿಗೆ ತಿಳಿಸತಕ್ಕಂತಹ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿರಬೇಕು ಯಶನಾಗಿ ಹೊಗಳಿಕೆ ಮತ್ತು ತೆಗಳಿಕೆ ಅಂದ್ರೆ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಫೇಲ್ಯೂರ್ ಆಗ್ತದೆ ಅಂದ್ಕೊಳ್ಳೋಣ ಅವರನ್ನ ನಾವು ತಗ್ಲುತ್ತಾ ಹೋಗ್ತೀವಿ ಅಥವಾ ಶಿಕ್ಷಕ ಅವನನ್ನ ಮುದಲಿಸ್ತಾನೆ ಅಥವಾ ಬೈತಾನೆ ಇದೇ ತಗಳಿಕೆ ಮೂದಲಿಕೆಗಳು ಮತ್ತು ಬೈಗಳೆಂದಿವೆ ಮತ್ತೆ ಮರುಕಳಿಸಲಾದ ರೀತಿಯಲ್ಲಿ ಅಂದ್ರೆ ರಿಪೀಟ್ ಆಗೋದ ರೀತಿಯಲ್ಲಿ ನೀನು ಚಟುವಟಿಕೆಯಲ್ಲಿ ತೊಡಗಬೇಕಂತಕ್ಕಂಥದ್ದು ಆ ತಗಳಿಕೆ ಉದ್ದೇಶ ವಿನಃ ಶಿಕ್ಷಕರಿಗೆ ವಿದ್ಯಾರ್ಥಿ ಮೇಲೆ ಮಗುವಿನ ಮೇಲೆ ಯಾವುದೇ ರೀತಿಯ ವ್ಯತಿರಿಕ ಕೋಪ ಇಲ್ಲ ಹಾಗಾಗಿ ಹೊಗಳಿಕೆ ಆ ವೆರಿ ಗುಡ್ ಜೀನಿಯಸ್ ಶಹಬಾಸ್ ವೆರಿ ವೆರಿ ಗುಡ್ ಜಾಣ ಈ ರೀತಿಯ ಪದಗಳನ್ನ ಬಳಕೆ ಮಾಡೋದ್ರಿಂದ ವಿದ್ಯಾರ್ಥಿ ಇನ್ನೂ ಸಹಿತ ಸೆಲ್ಫ್ ಮೋಟಿವೇಶನ್ಗೆ ಒಳಗಾಗ್ತಾನೆ ಆ ಮಗುವಿನಲ್ಲಿ ಆ ವಿದ್ಯಾರ್ಥಿಯಲ್ಲಿ ಇನ್ನೂ ಸಹಿತ ನಾವು ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡಬಹುದು ಹಾಗಾಗಿ ನಾವು ವಿಶೇಷವಾಗಿ ಹೇಳ್ತಾ ಹೋಗ್ತೀವಿ ಹೊಗಳಿಕೆ ಮತ್ತು ತೆಗಳಿಕೆ ಇನ್ನೂ ಸಹಿತ ಒಂದು ಸಾಧನ ವಿದ್ಯಾರ್ಥಿಯಲ್ಲಿ ಪ್ರಚೋದನೆಯನ್ನ ಉಂಟು ಮಾಡೋಕಾದಾಗ ಪ್ರೇರಣೆಯನ್ನ ಉಂಟು ಮಾಡೋಕಾದಾಗ ಹೊಗಳಿಕೆ ಮತ್ತು ತೆಗಳಿಕೆ ಒಂದು ಸಾಧನವನ್ನಾಗಿ ನಾವು ಯಶಸ್ವಿಯಾಗಿ ಬಳಕೆ ಮಾಡಿದ್ದಾದ್ರೆ ವಿದ್ಯಾರ್ಥಿ ಸೆಲ್ಫ್ ಮೋಟಿವಾಗಿ ತನ್ನ ಕ್ರಿಯಾ ಚಟುವಟಿಕೆಯಲ್ಲಿ ತೋರಿಸಿಕೊಳ್ಳಿಕ್ಕೆ ಕ್ರಿಯಾಶೀಲ ಚಟುವಟಿಕೆ ತೋರಿಸಿಕೊಳ್ಳಿಕ್ಕೆ ವಿಶೇಷವಾದಂತಹ ಪ್ರಯತ್ನ ಸಹಿತ ನಾವು ಮಾಡಬಹುದು ಗೆಲುವು ಮತ್ತು ಸೋಲು ಅಂತ ನಾವು ವಿಶೇಷವಾಗಿ ಹೇಳ್ತಾ ಹೋಗ್ತೀವಿ ವಿದ್ಯಾರ್ಥಿ ಗೆಲುವು ಏನಿದೆ
ಮುಂದುವರ್ಸ್ಕೊಂಡು ಜವಾಬ್ದಾರಿ ಹೆಚ್ಚಾಗ್ತದೆ. ಹಾಗಾಗಿ ನಾವು ಹೇಳ್ತಾ ಹೋಗ್ತೀವಿ, ಗೆಲುವು ಮತ್ತು ಸೋಲು. ಸೋಲು ಏನಾಗ್ತದೆ, ವಿದ್ಯಾರ್ಥಿಗೆ ಅವಮಾನವನ್ನ, ಮುಜುಗರವನ್ನ, ಹತಾಶೆಯನ್ನ ಉಂಟು ಮಾಡ್ತಾ ಹೋಗ್ತದೆ. ಒಬ್ಬ ವ್ಯಕ್ತಿ ತನಗಾದಂತಹ ಅವಮಾನ, ಮುಜುಗರ, ಸೋಲು, ಹತಾಶೆಗಳಿಂದ ಹೊರಬರದಕ್ಕಾಗಿ ಸಹಿತ ತಾನೇ ಸೆಲ್ಫ್ ಮೋಟಿವ್ ಆಗಿ, ತಾನೇ ಸೆಲ್ಫ್ ಆಕ್ಟಿವ್ ಆಗಿ, ಜೊತೆಗೆ ಸೆಲ್ಫ್ ಎಫರ್ಟ್ ಮೂಲಕವಾಗಿ ಅವನ್ನ ಹೇಳ್ತಾ ಹೋಗ, ನಿನ್ನಲ್ಲಿ ಬುದ್ಧಿವಂತ ಇದೆಯಾ, ನಿನ್ನಲ್ಲಿ ಸಾಮರ್ಥ್ಯ ಇದೆ, ಸೆಲ್ಫ್ ಬಿಲೀವ್, ನಿನ್ನನ್ನು ನೀ ನಂಬು, ನಿನ್ನೇ ನಿನಗೆ ನಂಬಿಕೆ ಇರಲಿ. ಹಾಗಾಗಿ ನಿನ್ನ ಸಾಮರ್ಥ್ಯದ ಮೇಲೆ ನಿನ್ನಿಟ್ಟಿದ್ದ ನಿಲ್ಲಿಸಿಕೊಳ್ಳಿಕ್ಕೆ ಸಾಧ್ಯ ಇರತಕ್ಕಂತಹ ಅರಿವನ್ನ ಅವನಿಗೆ ಮನರಂಜನೆ ಮಾಡಿಕೊಡುವ ಮೂಲಕವಾಗಿ ಸೋಲಿನ ಅನುಭವ ಮತ್ತೊಂದು ಸಾರಿ ಆಗದ ರೀತಿಯಲ್ಲಿ ನಾವು ಒಬ್ಬ ಮಗುವಿಗೆ ತಿಳಿಸಿ ಹೇಳಿದ್ದಾದ್ರೆ, ಜೊತೆಗೆ ಫೇಲ್ಯೂರ್ ಇಸ್ ಎ ಸ್ಟೆಪ್ ಆಫ್ ದ ಸಕ್ಸಸ್. ಸೋಲು ಗೆಲುವಿನ ಸೋಪಾನ ಅಂತಕ್ಕಂತಹ ನಾಣ್ಣುಡಿಯನ್ನ ಅಥವಾ ನುಡಿಗಟ್ಟನ್ನ ಮಗುವಿಗೆ ತಿಳಿಸಿ ಹೇಳಿದ್ದಾದ್ರೆ ಅವನು ಮತ್ತೊಂದು ಬಾರಿ ಸೋಲಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗೆಲುವು ಒಂದು ಬಾರಿ ಮಾತ್ರ ಅಲ್ಲ, ನಿರಂತರ ಗೆಲುವುದಕ್ಕೆ ವಿದ್ಯಾರ್ಥಿನ ಮೋಟಿವೇಟ್ ಮಾಡ್ತಕ್ಕಂಥದ್ದು, ತನಗಾದಂತಹ ಆಕಸ್ಮಿಕ ಗೆಲುವು ಶಾಶ್ವತ ಗೆಲುವಲಿಕ್ಕೆ ಸಾಧ್ಯ ಇರಬೇಕು. ಆ ನಿಟ್ಟಿನಲ್ಲಿ ಅವನಿಗೆ ನಿರ್ದೇಶನವನ್ನ ಕೊಡ್ತಕ್ಕಂಥ ವಿಧಾನ, ಅವನನ್ನ ನಿಯಂತ್ರಿಸುವ ಮೂಲಕವಾಗಿ ನಿರಂತರವಾದಂತಹ ಅಭ್ಯಾಸದಲ್ಲಿ, ನಿರಂತರವಾದಂತಹ ಕ್ರಿಯಾ ಚಟುವಟಿಕೆಯಲ್ಲಿ ತೊಡಗಿಸುವ ಮೂಲಕ ವಿದ್ಯಾರ್ಥಿಯನ್ನ ಪ್ರಚೋದನೆಯನ್ನ ವಿದ್ಯಾರ್ಥಿಯಲ್ಲಿ ಪ್ರೇರಣೆಯನ್ನ ನಾವು ಉಂಟು ಮಾಡಲಿಕ್ಕೆ ಸಾಧ್ಯ ಇದೆ. ಸ್ವತಂತ್ರ ವಿದ್ಯಾರ್ಥಿಗೆ ಮತ್ತೆ ನೀನು ಗೆಲ್ಲಲಿಕ್ಕೆ ಸಾಧ್ಯ, ನಿನ್ನಲ್ಲಿ ಶಕ್ತಿ ಇದೆ, ನಿನ್ನಲ್ಲಿ ಸಾಮರ್ಥ್ಯ ಇದೆ, ನಿನ್ನಲ್ಲಿ ನೀನು ನಂಬಿಕೆ ಇಡು ಅಂತಕ್ಕಂತಹ ಮಾತುಗಳನ್ನ ಹೇಳುವ ಮೂಲಕವಾಗಿ ಸೋಲಿನಿಂದ ಉಂಟಾದಂತಹ ಅವಮಾನ, ಮುಜುಗುರ, ಅವುಗಳಿಂದ ಹೊರಬರೋದಕ್ಕಾಗಿ ನೀನು ನಿರಂತರ ಪ್ರಯತ್ನ ಮಾಡುವಂತ ಅವನಿಗೆ ನಿರ್ದೇಶನವನ್ನು ಕೊಡ್ತಾ ಅವನನ್ನ ನಾವು ನಿಯಂತ್ರಿಸಿದ್ದೆ ಆದ್ರೆ ಅವನು ಸಹಿತ ನಿರ್ದಿಷ್ಟವಾದಂತಹ ಕ್ರಿಯಾ ಚಟುವಟಿಕೆಯಲ್ಲಿ ತೊಡಗುವುದ ಮೂಲಕವಾಗಿ ನಿರೀಕ್ಷಿತ ಗೆಲುವನ್ನ ಉತ್ತಮವಾದಂತಹ ಫಲಿತಾಂಶವನ್ನು ನಾವು ವಿದ್ಯಾರ್ಥಿಯಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ನಾವು ನೋಡ್ತಾ ಹೋಗ್ತೀವಿ ಸ್ಪರ್ಧೆ ಮತ್ತು ಸಹಕಾರ. ವಿದ್ಯಾರ್ಥಿಗೆ ಹಲವಾರು ಚಟುವಟಿಕೆಗಳಲ್ಲಿ, ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸ್ಪರ್ಧೆ ಮಾಡಿರ್ತಾನೆ ನಾವು ಸೋಲಿಕ್ಕೆ ಸಾಧ್ಯ. ಸ್ಪರ್ಧೆ ಮಾಡಾದ್ರೆ ನಮಗೆ ಸೋಲಿಗೆ ಅನುಭವ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಿದ್ಯಾರ್ಥಿಯ ಭಾಗವಹಿಸುವಿಕೆಯನ್ನ ಉತ್ತಮಪಡಿಸುವ ಮೂಲಕವಾಗಿ ಅವನಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ವಿದ್ಯಾರ್ಥಿ ಸ್ಪರ್ಧೆ ಮಾಡಿದಾದ್ರೆ ಅವನು ಪ್ರಯತ್ನವಾದಿ ಆಗ್ತಾನೆ, ಅವನು ಕ್ರಿಯಾಶೀಲ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಯಾವ ವಿದ್ಯಾರ್ಥಿ ಸ್ಪರ್ಧಿಸಲಾದನೆ ಅವನು ಪ್ರಯತ್ನವಾದಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸ್ಪರ್ಧೆ ಮತ್ತು ಸಹಕಾರ, ಅವನ ಸ್ಪರ್ಧೆಗೆ ಅನುಗುಣವಾಗಿ ಅವನಿಗೆ ಏನಕ್ಕೂ ಸಹಕಾರ ಬೇಕು, ಆ ಎಲ್ಲ ಸಹಕಾರಗಳನ್ನ ಅವನಿಗೆ ಕೊಟ್ಟಿದ್ದೆ ಆದ್ರೆ ಒಬ್ಬ ವಿದ್ಯಾರ್ಥಿ ಇರತಕ್ಕಂಥವನು ಉತ್ತಮವಾದಂತಹ ಫಲಿತಾಂಶ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ವಿಶೇಷವಾಗಿ ಚರ್ಚೆ ಸಹಿತ ಮಾಡ್ತಾ ಹೋಗ್ತೀವಿ. ಹಾಗಾಗಿ ವಿಶೇಷವಾಗಿ ಕಥಾ ಹೋಗ್ತೀವಿ, ಒಬ್ಬ ವಿದ್ಯಾರ್ಥಿ ಆಗಿರ್ತಕ್ಕಂಥವನು ಸೆಲ್ಫ್ ಮೋಟಿವ್ ಆಗಿ, ಸೆಲ್ಫ್ ಆಕ್ಟಿವ್ ಆಗಿ ಒಂದು ಚಟುವಟಿಕೆಯಲ್ಲಿ ತೋರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಶಿಕ್ಷಕ ಆಗಿರ್ತಕ್ಕಂಥವನು ತರಗತಿಯ ಮಕ್ಕಳಲ್ಲಿ ನಿರಂತರವಾದಂತಹ ಪ್ರಗತಿಯನ್ನು ಕಾಣತಕ್ಕೊಂಡಾಗ
ಅವರನ್ನ ಪ್ರಚೋದನೆ ಮಾಡತಕ್ಕಂತ ಪ್ರಕ್ರಿಯೆ ವಿದ್ಯಾರ್ಥಿಗಳನ್ನ ಪ್ರೇರಿಸತಕ್ಕಂತ ಪ್ರಕಟಂತ ಅವಶ್ಯ ಕಲ್ಪಿಕೆ ಸಾಧ್ಯ ಆಗುತ್ತದೆ ಹಾಗಾಗಿ ಮನಸ್ತಾತ್ವದ ಹೇಳುವ ಪ್ರಕಾರ ಕಲಿತಕ್ಕಂತ ವಿದ್ಯಾರ್ಥಿಯನ್ನ ಕಲಿಯುವಂತೆ ಪ್ರಚೋದನೆ ಕೊಡೋದಕ್ಕಾಗಿ ಅಥವಾ ಅಭಿಪ್ರೇರಣೆ ಮಾಡೋದಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಹೋಗ್ತಾರೆ ಅದರಲ್ಲಿ ಪ್ರಮುಖ ಕಲ್ಪಿಕೆ ಸಾಧ್ಯ ಆದರೆ ಬಹುಮಾನ ಮತ್ತು ಶಿಕ್ಷೆ ಹೊಗಳಿಕೆ ಮತ್ತು ತೆಗಳಿಕೆ ಸೋಲು ಮತ್ತು ಗೆಲುವು ಸ್ಪರ್ಧೆ ಮತ್ತು ಸಹಕಾರ ಇವುಗಳನ್ನ ಯಶಸ್ವಿಯಾಗಿ ನಾವು ಬಳಕೆ ಮಾಡ್ಕೊಂಡ್ರೆ ವಿದ್ಯಾರ್ಥಿಯಲ್ಲಿ ಪ್ರೇರಣೆಯನ್ನು ನಾವು ಉಂಟು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಎಲ್ಲರಿಗೂ ಧನ್ಯವಾದಗಳು.